ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಕೆ ಸಿ ಡಿ ವಿದ್ಯಾರ್ಥಿಗಳು ಸಾಕಷ್ಟು ಗೊಂದಲ ಇತ್ತು, ಮಾರ್ಕ್ಸ್ ಎಂಟ್ರಿ ಯಾರು ಮಾಡಬೇಕು ಏನು ಇತ್ತು ಅಂತ. ಬಟ್ ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಬಂದು ಡಿಲೀಟ್ ಆಗಿತ್ತು 9ನೇ ತಾರೀಕು. ಆದರೆ ನಿನ್ನೆ ರಾತ್ರಿ ಅಫಿಷಿಯಲ್ ನೋಟಿಫಿಕೇಷನ್ ಔಟ್ ಆಗಿದೆ. ಅದರಲ್ಲಿ ಯಾರ್ಯಾರು ಕಂಪಲ್ಸರಿ ನಿಮ್ಮ ಡಾಟಾ ಎಂಟ್ರಿ ನಿಮ್ಮ ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡಿ ತಿಳಿಸ್ಕೊಡ್ತೀನಿ. ಯಾರು ಒಂದು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವೀಡಿಯೋ ಇಷ್ಟ ಲೈಕ್ನ ಮಾಡಿ. ಬನ್ನಿ ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಯಾರ್ಯಾರು ಅಂದರೆ ಆಲ್ರೆಡಿ ಯಾರ್ಯಾರು ಸೆಕೆಂಡ್ ಪಿ ಯು ಸಿ ಆನ್ಯಲ್ 2021 ಅಂದರೆ ಯಾರ್ಯಾರು ಪಿ ಯು ಬೋರ್ಡ್ ಕರ್ನಾಟಕ ಪಿ ಯು ಬೋರ್ಡಿಂದ ಯಾರು ಎಸ್ ಎಸ್ ಇದು ಪಿ ಯು ಸಿ 2021 ಪಾಸ್ಔಟ್ ಆಗಿದ್ದೀರಾ, ಅವರು ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಎಲಿಜಿಬಲ್ ಅಂದರೆ ಮಾರ್ಕ್ಸ್ ಎಂಟ್ರಿ ಮಾಡೋಂಗಿಲ್ಲ. ಯಾಕಂದರೆ ತಮ್ಮ ಮಾರ್ಕ್ಸನ್ನು ಡೈರೆಕ್ಟಾಗಿ ಪಿ ಯು ಬೋರ್ಡಿಂದ ತಾಳ್ತಾರೆ. ಯಾರು ಸೆಕೆಂಡ್ ಪಿ ಯು ಸಿ ಈಗ ಈ ವರ್ಷ 2021 ಯಾರು ಪಾಸ್ಔಟ್ ಆಗಿದ್ದಾರೆ ಅವರು ಟೆನ್ಷನ್ ತರಬೇಡಿ, ಅವರೇನು ಮಾರ್ಕ್ಸ್ ಎಂಟ್ರಿ ಮಾಡೋಂಗಿಲ್ಲ. ಯಾಕಂದರೆ ಅವರು ಪಿ ಯು ಬೋರ್ಡಿಂದ ಡೈರೆಕ್ಟ್ ತಾಳ್ತಾರೆ. ಅಕಸ್ಮಾತ್ ತಪ್ಪಿ ತಪ್ಪಿ ಮುಂಚೆನೇ ಮಾರ್ಕ್ಸ್ ಎಂಟ್ರಿ ಮಾಡಿದರೆ ನೀವು ನೋ ವೆರಿ ಎರಡೂ ಸೇಮ್ ಆಗಿರುತ್ತೆ. ನೋ ವೆರಿ ಅದು ಇದು ಕ್ಲಾರಿಫಿಕೇಷನ್ ಆಗುತ್ತೆ. ನಂತರ ಅಂದ್ಬಿಟ್ಟು ಯಾರು ಕಂಪಲ್ಸರಿ ನೀವು ನಿಮ್ಮ ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಅಂದರೆ ಪಿ ಯು ಬೋರ್ಡ್ ಕರ್ನಾಟಕ ಪಿ ಯು ಬೋರ್ಡ್ ಬಿಟ್ಟು ಬೇರೆ ಯಾವುದಂದರೆ CBSE ಜಮ್ಮು ಮತ್ತು ಕಾಶ್ಮೀರ ಸೇರಿ CBSE ICSE ಮತ್ತು ಅದರ್ ಬೋರ್ಡ್ ಯಾವುದೇ ಬೋರ್ಡ್ ಆಗಿರಲಿ CBSE ICSE ಜಮ್ಮು ಆ್ಯಂಡ್ ಕಾಶ್ಮೀರ ಸೇರಿ ಬೇರೆ ಬೇರೆ ವಿದ್ಯಾರ್ಥಿಗಳು ಇನ್ಕ್ಲೂಡಿಂಗ್ ರಿಪೀಟರ್ಸ್ ಅದು ಕೂಡ ಡೌಟ್ ಇರುತ್ತೆ ಇನ್ಕ್ಲೂಡಿಂಗ್ ರಿಪೀಟರ್ಸ್ ಕೂಡ ತಮ್ಮ ಮಾರ್ಕ್ಸ್ ಎಂಟ್ರಿನ ಕಂಪಲ್ಸರಿ ಮಾಡಬೇಕು ಥ್ರೂ ಆನ್ಲೈನ್ ಆನ್ಲೈನ್ ಮೋಡ್ ಹೇಗೆ ಮಾಡೋದು ಅಂದರೆ ಜಸ್ಟ್ ಯು ಗೋ ಟು KEA ಅಂತ ಟೈಪ್ ಮಾಡಿ ಜಸ್ಟ್ ನೀವು ವೆಬ್ಸೈಟ್ ಓಪನ್ ಆಗುತ್ತೆ KEAದು. ನಂತರ ಅಂದ್ಬಿಟ್ಟು ನೀವು ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿ ಅಲ್ಲಿ KCET ಮಾರ್ಕ್ಸ್ ಎಂಟ್ರಿ ಲಿಂಕ್ ಅಂತ ಬರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಜಸ್ಟ್ ಓಪನ್ ಆಗುತ್ತೆ ಇಂಟರ್ಫೇಸು. ಆಗ ನಿಮ್ಮದು ID ಪಾಸ್ವರ್ಡಿಂದ ಲಾಗಿನ್ ಆಗಿ ನೀವು ಜಸ್ಟ್ ನೀವು ಮಾರ್ಕ್ಸ್ ಎಂಟ್ರಿನ ಈಸಿ ಮಾಡ್ಬೋದು, ಈಸಿ ಸ್ಟೆಪ್ಸು, ಅದೇನು ಟೆನ್ಷನ್ ಆಗಿಲ್ಲ. ನಂತರ ಅಂದ್ಬಿಟ್ಟು ಆರ್ಕಿಟೆಕ್ಚರ್ ಕೋರ್ಸ್ಗಳ ಪರೀಕ್ಷೆಗೆ ಅಭ್ಯರ್ಥಿಗಳು 2021 ನಾಟಕ ಪರೀಕ್ಷೆ ಅಂಕಗಳನ್ನು ಅರ್ಹತೆಯ ಅನುಗುಣವಾಗಿ ದಾಖಲಿಸಿರೋದಾಗಿದೆ. ಆರ್ಕಿಟೆಕ್ಚರ್ ಕೋರ್ಸ್ಗಳ ಪ್ರವೇಶ ಪಡೆದರೂ ಕೂಡ ನಾಟಕ ಪರೀಕ್ಷಾ ಅಂಕಗಳನ್ನು ಅರ್ಹತೆ ಅನುಗುಣವಾಗಿ ದಾಖಲಿಸಬಹುದು, ದಾಖಲೆ ಮಾಡ್ಬೋದು ನೀವು ಮಾಡಬೇಕಂದ್ರೆ. ನಂತರ ಅಂದ್ಬಿಟ್ಟು CBSE ICSE ಮತ್ತು ಅದರ್ ಸ್ಟೇಟ್ ಬೋರ್ಡು ಮತ್ತು ಇನ್ಕ್ಲೂಡಿಂಗ್ ರಿಪೀಟರ್ಸ್ ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೋಗಿ ಬೇಗ ನೀವು ಮಾಡಬೇಕು. ಕರ್ನಾಟಕ ದ್ವಿತೀಯ ಸಪ್ಲಿಮೆಂಟ್ ವಿದ್ಯಾರ್ಥಿಗಳು ಕೂಡ ಅಂಕಗಳನ್ನು ದಾಖಲಿಸಲು ಸೂಚಿಸಲಾಗಿದೆ. ಸಪ್ಲಿಮೆಂಟ್ ಸ್ಟೂಡೆಂಟ್ಗಳು ಕೂಡ ಯಾರ್ಯಾರಿದ್ದಾರೆ ಅವರು ಕೂಡ ಕಂಪಲ್ಸರಿ ನೀವು ನಿಮ್ಮ ಅಂಕಗಳನ್ನು ನೀವು ದಾಖಲೆಯನ್ನು ಮಾಡಬೇಕಾಗುತ್ತೆ.